ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ವೀರರಾಣಿ ಚೆನ್ನಮ್ಮ ಎಂಬ ಲಾವಣಿಯ ಒಂದು ಭಾಗವನ್ನು ಕುರಿತು ನಾವು ಇವತ್ತಿನ ಮಾತಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸಾಹಸವನ್ನು ಮೆರೆದಂತಹ ಒಂದು ಲಾವಣಿಯನ್ನು ನಿಮಗಿಟ್ಟಿದ್ದಾರೆ. ಮೊದಲಿಗೆ ನಾವು ಲಾವಣಿ ಯಾವ ಪ್ರಕಾರದ ಹಿನ್ನೆಲೆಯಲ್ಲಿ ಅದು ಬೆಳಕಿಗೆ ಬರುತ್ತೆ ಅಂತಕ್ಕಂಥ ವಿವರಗಳನ್ನು ಮೊದಲು ತಿಳಿದುಕೊಂಡು ಆನಂತರ ನಾವೇನು ಮಾಡೋಣ, ಆ ಲಾವಣಿಯ ವಿಷಯಕ್ಕೆ ಬರೋಣ. ಲಾವಣಿ ಮಹಾರಾಷ್ಟ್ರದ ಜನಪ್ರಿಯ ರೂಪ. ಈ ಲಾವಣಿ ಬ್ಯಾಲೆಡ್ ಎಂಬ ಪದದ ಮೂಲ ರೂಪವಾಗಿದ್ದು ಇದು 15ನೇ ಶತಮಾನದ ಪೇಶ್ವೆ ಆಡಳಿತ ಕಾಲದಲ್ಲಿ ರೂಪ ತಳೆಯಿತು ಎಂಬುದಾಗಿ ತಿಳಿದುಬರುತ್ತೆ. ಲಾವಣಿ ಗಾಯಕರಲ್ಲಿ ವನಜಿ ಬಾಲಾರ ಅವರು ಒಬ್ಬರು. ಸಾಮಾನ್ಯವಾಗಿ ಲಾವಣಿ ಧರ್ಮ, ರಾಜಕೀಯ ಮತ್ತು ಪ್ರಣಯದ ವಿಷಯಗಳನ್ನು ಈ ಲಾವಣಿ ತಿಳಿಸುತ್ತೆ. ಮೂಲತಃ ಇದು ದಣಿದ ಸೈನಿಕರಿಗೆ ಮನರಂಜನೆ ಮತ್ತು ನೈತಿಕ ಸ್ಥೈರ್ಯ ತುಂಬುವ ರೂಪವಾಗಿ ಬಳಸ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಲಾವಣಿ ಜನಪದ ಕಾವ್ಯದ ಕಥಾ ಭಾಗ, ಅದೊಂದು ಹಾಡ್ಗೀತೆ, ಕತೆ ಹೇಳುವ ಗೀತೆ ಅಥವಾ ಗೀತೆಯಲ್ಲಿ ಹೇಳಿದ ಕತೆ ಎಂಬುದಾಗಿ ಹೇಳಬಹುದು. ಲಾವಣಿ ಏಕಘಟನೆಯ ಮೇಲೆ ನಿಂತಿರುತ್ತೆ. ವೀರರಾಣಿ ಕಿತ್ತೂರ ಚೆನ್ನಮ್ಮ ಕೂಡ ಈ ಥರದ ಒಂದು ಲಾವಣಿ. ಇಂತಹ ಲಾವಣಿ ರೂಪದಲ್ಲಿ ಮೂಡಿಬಂದಿರುವ ವೀರರಾಣಿ ಚೆನ್ನಮ್ಮ ಕಥನಗೀತೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ. ಇಂಗ್ಲಿಷರ ವಿರುದ್ಧ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇರತಕ್ಕಂಥ ಕಿತ್ತೂರು ಸಂಸ್ಥಾನವನ್ನು ಕೆಚ್ಚದಿಯಿಂದ ತಾನು ಮುಂದೆ ನಿಂತು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವಂತಹ ಭಾಗದಲ್ಲಿ ಇದನ್ನು ನಾವು ನೋಡ್ಬೋದು. ಅದನ್ನು ನಾನು ಈ ರೀತಿಯಲ್ಲಿ ಹೇಳೋಕ್ಕೆ ಸಾಧ್ಯತೆಗಳಿದೆ. ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರಪಂಥಿಗೆ ಸೇರಿದಂಥವಳು ಚೆನ್ನಮ್ಮ. ಸ್ವಾತಂತ್ರ್ಯ ಸ್ವಾಭಿಮಾನಗಳ ಸಾಕಾರ ಮೂರ್ತಿ ಕಿತ್ತೂರ ರಾಣಿ. ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಕಿರಿಯ ಹೆಂಡತಿ. ತನ್ನ ಪುಟ್ಟ ರಾಜ್ಯದ ಸ್ವತಂತ್ರದ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಸೆಟೆದು ನಿಂತು ನಡೆಸಿದಂತಹ ಹೋರಾಟ, ಅಲ್ಲಿ ತೋರಿಸಿದ ಧೈರ್ಯ ಸಾಹಸ ಕೆಚ್ಚುಗಳು ಚೆನ್ನಮ್ಮನನ್ನು ಅಜರಾಮರವಾದ ಕೀರ್ತಿ ಚಿರಕರಕ್ಕಿರಿಸುತ್ತಿವೆ. ಚೆನ್ನಮ್ಮನಿಂದ ಕಿತ್ತೂರು ಚೆನ್ನಮ್ಮ ಹುಟ್ಟಿದ್ದು 1778ರಲ್ಲಿ. ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಅವಳ ಹುಟ್ಟೂರು. ತಂದೆ ಕಾಕತಿಯ ದೇಸಾಯಿ ದುಳಪ್ಪಗೌಡರು. ಚೆನ್ನಮ್ಮ ಎಳೆ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಲ್ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ಲು. ಇಂತಹ ಒಬ್ಬ ಹೆಣ್ಣುಮಗಳು ಮಲ್ಲಸರ್ಜನ ಕಿರಿಯ ಹೆಂಡತಿಯಾಗಿ ಬಂದಂಥ ಸಂದರ್ಭ ನಮಗೆ ಗೊತ್ತಾಗತ್ತೆ. ಅದು 16ನೇ ಶತಮಾನದಿಂದೀಚೆಗೆ ಒಂದು ಪುಟ್ಟ ಸಂಸ್ಥಾನವಾಗಿ ಬೆಳೆದೇ ಆದಂಥ ಒಂದು ಪಟ್ಟಣ ಇದಾಗಿತ್ತು. ಇಲ್ಲಿಗೆ ಬಿಜಾಪುರದ ಸೈನ್ಯದೊಡನೆ ಬಂದ ಹಿರೇಮಲ್ಲ ಬಿಜಾಪುರದ ಸುಲ್ತಾನರಿಂದ ಕಿತ್ತೂರು ಸಂಸ್ಥಾನವನ್ನು ದತ್ತಿ ಪಡೆದು ಕಿತ್ತೂರು ದೇಸಾಯರ ಮನೆತನವನ್ನು ಸ್ಥಾಪಿಸ್ತಾನೆ. 1586ರ ಸುಮಾರಿನಲ್ಲಿ ಇಲ್ಲಿ ದೇಸಾಯಿಯರ ಆಡಳಿತ ಪ್ರಾರಂಭ ಆಗತ್ತೆ. ಈ ಮನೆತನದ ಸ್ಥಾಪಕರಾದ ಹಿರೇಮಲ್ಲ ಮತ್ತು ಚಿಕ್ಕಮಲ್ಲ ಮಲೆನಾಡಿನ ಗೌಡಕುಲಕ್ಕೆ ಸೇರಿದ ಸಹೋದರರಾಗ್ತಾರೆ. ಇವರು ಬಿಜಾಪುರದ ಸೈನ್ಯದೊಂದಿಗೆ ಇಲ್ಲಿಗೆ ಬಂದು ಸಂಪ್ಗಾವ್ ಎಂಬಲ್ಲಿ ನೆಲೆಸ್ತಾರೆ. ಕಾಲಕ್ರಮದಲ್ಲಿ ದೊಡ್ಡಮಲ್ಲ ಬಿಜಾಪುರ ಸೈನ್ಯಕ್ಕೆ ಸಲ್ಲಿಸಿದ ಅಮೋಘ ಸೇವೆಯಿಂದ ಸರದೇಶಮುಖಿ ದತ್ತಿಯನ್ನು ಪಡೆಯುತ್ತಾನೆ. 1802ರಲ್ಲಿ ಮಲ್ಲಸರ್ಜ ಪೇಶ್ವಗಳಿಗೆ ಕಪ್ಪ ಕಾಣಿಕೆ ಸಲ್ಲಿಸ್ತಾ ಇದ್ದರೂ ವೆಲ್ಲಸ್ಲಿಯ ಮೈತ್ರಿಯನ್ನು ಬೆಳೆಸಿಕೊಂಡು ಮರಾಠರಿಂದ ಸ್ವತಂತ್ರನಾಗಲು ಯೋಚಿಸಿ ವೆಲ್ಲಸ್ಲಿಯ ಯುದ್ಧಗಳಲ್ಲಿ ಸಹಾಯ ಮಾಡ್ತಾ ಇರ್ತಾನೆ. ಇದರಿಂದ ಸಂತೋಷಗೊಂಡ ವೆಲ್ಲಸ್ಲಿ ಮರಾಠರಿಗೂ ಮಲ್ಲಸರ್ಜನಿಗೂ ಮೈತ್ರಿ ಏರ್ಪಡಿಸ್ತಾನೆ. ಇದರ ಪ್ರಕಾರ ಮಲ್ಲಸರ್ಜ ಸ್ವತಂತ್ರವಾಗಿ ಆಳಿದ್ರೂ ಪೇಶ್ವೆಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸೋದು ತಪ್ಪಲಿಲ್ಲ. ಆದರೆ ಸ್ವಲ್ಪ ಸಮಯದಲ್ಲಿಯೇ ಮಲ್ಲಸರ್ಜ ಮರಾಠರಿಂದ ಸರಿಯಾಗಿ ಪುಣೆಯ ಕಾರಾಗೃಹದಲ್ಲಿ ಬಂಧಿಯಾಗ್ತಾನೆ. 1816ರಲ್ಲಿ ಬಂಧಮುಕ್ತನಾದಂಥ ಮಲ್ಲಸರ್ಜ ಕಿತ್ತೂರಿಗೆ ಹಿಂದಿರುಗುವ ಮಾರ್ಗದಲ್ಲಿ ಮೃತನಾಗ್ತಾನೆ. ಇಂತಹ ಒಂದು ದುಸ್ಥಿತಿಯಲ್ಲಿ ಮಲ್ಲಸರ್ಜನನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಎದೆಗುಂದದೆ ಅವಳು ರಾಜನಿಷ್ಠರಾಗಿರ್ತಕ್ಕಂಥ ಗುರುಸಿದ್ದಪ್ಪ, ಹಿಮ್ಮತ ಸಿಂಗ, ನರಸಿಂಗಾವ, ಗುರುಪುತ್ರ ಮತ್ತು
ಇತರ ಬೆಂಬಲಿಗರ ನೆರವಿನಿಂದ ತನ್ನ ಮೊಮ್ಮಗನಿಗೆ ಪಟ್ಟವನ್ನು ಕಟ್ತಾಳೆ. ಈ ಪಟ್ಟವನ್ನು ಕಟ್ಟಿದಂತಹ ಸಂದರ್ಭ ಬ್ರಿಟಿಷರನ್ನು ಕೆರಳಿಸುತ್ತೆ. ಕಾರಣ ವೆಲ್ಲೆಸ್ಲಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂತಹ ಕಾನೂನಿನ ಅಡಿಯಲ್ಲಿ ಬ್ರಿಟಿಷರು ಸಂಸ್ಥಾನವನ್ನು ಮುತ್ತಿಗೆ ಹಾಕೋದಕ್ಕೆ ಬರ್ತಾರೆ. ನಮ್ಮ ಲಾವಣಿಯು ಕೂಡ ನಿಮಗೆ ಕಥಾಭಾಗ ಅಲ್ಲಿಂದ ಪ್ರಾರಂಭವಾಗುತ್ತೆ. ಅಲ್ಲಿಂದ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದ ಒಳಗಡೆಗೆ ನಾವೊಂದಷ್ಟು ಅಂಶಗಳನ್ನು ಗಮನಿಸ್ಬೋದು. ತ್ಯಾಕರೆ ಚೆನ್ನಮ್ಮನ ಬಳಿಗೆ ಬಂದು ಸಂಸ್ಥಾನವನ್ನು ನನಗೆ ಬರೆದುಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರ ವಿವರಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮಲ್ಲಸರ್ಜನ ನಂತರ ಅವನ ಜ್ಯೇಷ್ಠ ಪುತ್ರ ಶಿವಲಿಂಗರುದ್ರ ಸರ್ಜ ದೊರೆಯಾಗ್ತಾನೆ. ಇವನ ಕಾಲದಲ್ಲಿ ಬ್ರಿಟಿಷರಿಗೂ ಮರಾಠರಿಗೂ ವೈಮನಸ್ಸು ವೃದ್ಧಿಯಾಗಿ 1818 ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಶಿವಲಿಂಗ ಸಜ್ಜ ಬ್ರಿಟಿಷರಿಗೆ ವಿಶೇಷವಾಗಿ ಸಹಾಯ ಮಾಡಿದ್ರಿಂದ ಸಂತೋಷಗೊಂಡ ಬ್ರಿಟಿಷರು ಶಿವಲಿಂಗರುದ್ರ ಸರ್ಜನಿಗೆ ಕಿತ್ತೂರನ್ನ ಜಹಗೀರಿಯಾಗಿ ಕೊಡ್ತಾರೆ. ಶಿವಲಿಂಗರುದ್ರ ಸರ್ಜ ಬ್ರಿಟಿಷರೊಡನೆ ಮೈತ್ರಿಯಿಂದಿರ್ತಾನೆ. 1824 ರಾಜ್ಯವಾಳ್ತಾನೆ. ಇವನಿಗೆ ಮಕ್ಕಳಿಲ್ಲವಾದ್ದರಿಂದ ಶಿವಲಿಂಗಪ್ಪನೆಂಬ ಬಾಲಕನನ್ನ ದತ್ತು ಸ್ವೀಕಾರ ಮಾಡ್ತಾರೆ. ಅವನು ಸಂಸ್ಥಾನದ ರಾಜನಾಗಲು ಬ್ರಿಟಿಷ್ ಅಧಿಕಾರಿ ತ್ಯಾಕರೆ ಒಪ್ಪಲ್ಲ. ಮಲ್ಲಸರ್ಜನ ವಿಧವೆ ಚೆನ್ನಮ್ಮ ಇತರರು ಬ್ರಿಟಿಷ್ ಅಧಿಕಾರಿಗಳನ್ನು ಬಹುವಾಗಿ ಪ್ರಾರ್ಥಿಸ್ತಾರೆ. ಅದರಿಂದ ಉಪಯೋಗನಾಗಲ್ಲ. ತ್ಯಾಕರೆಯ ಕುತಂತ್ರವನ್ನು ಗವರ್ನರ್ ಎಲ್ಫಿನ್ಸ್ಟನನ್ನು ಅರ್ಥ ಮಾಡಿಕೊಳ್ಳಲ್ಲ. ಸಂತತಿಹೀನಾದ ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಆಳ್ವಳಿಗೆಗೆ ಒಳಪಡಿಸಬೇಕೆಂದು ಬ್ರಿಟಿಷರ ಡಾಟೆ ಇಡ್ತಾರೆ. ಆ ಸಂದರ್ಭದಲ್ಲಿ ತ್ಯಾಕರೆ ಮತ್ತಿತರ ಇಂಗ್ಲಿಷ್ ಸೈನಿಕರನ್ನು ಚೆನ್ನಮ್ಮನ ಸೈನ್ಯ ಏನ್ಮಾಡತ್ತೆ, ದಗ್ಗಬಡಿಯುತ್ತೆ. ಚೆನ್ನಮ್ಮನ ನೇತೃತ್ವದಲ್ಲಿ ಬ್ರಿಟಿಷರಿಗೂ ಕಿತ್ತೂರು ಸೈನ್ಯಕ್ಕೂ 1824 ಯುದ್ಧ ನಡೆಯುತ್ತೆ. ಯೋಧರು ತ್ಯಾಕರೆಯನ್ನ ಮತ್ತು ಅವನ ಸಹಾಯಕರನ್ನ ಕೊಂದಾಕ್ತಾರೆ. 100 ಬ್ರಿಟಿಷ್ ಸೈನಿಕರು ಸೆರೆ ಸಿಗ್ತಾರೆ. ಇದರಿಂದ ಕ್ರೋಧಗೊಂಡ ಬ್ರಿಟಿಷರು ಹೇಗಾದರೂ ಚೆನ್ನಮ್ಮನನ್ನು ಸೋಲಿಸಿ ಕಿತ್ತೂರನ್ನು ವಶಪಡಿಸಿಕೊಳ್ಬೇಕೆಂದು ನಿರ್ಧರಿಸ್ತಾರೆ. ಆ ವೇಳೆಗಾಗಲೇ ಚೆನ್ನಮ್ಮನಿಗೂ ಇದರ ಅರಿವು ಗೊತ್ತಾಗತ್ತೆ. ಬ್ರಿಟಿಷರು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ದಾಳಿ ಮಾಡೋದು ಸಹಜ ಅಂತೇಳಿ ತನ್ನ ಸೈನಿಕರಲ್ಲಿ ಆತ್ಮವಿಶ್ವಾಸವನ್ನು ಸ್ಥೈರ್ಯವನ್ನು ತುಂಬೋ ಕೆಲಸವನ್ನು ಮಾಡ್ತಾಳೆ. ಅಲ್ಲಿ ಒಂದು ಮಾತನ್ನು ಚೆನ್ನಮ್ಮ ಹೇಳೋದನ್ನು ನೆನಪಿಸ್ಕೋಬೇಕು. ಆ ಸೈನಿಕರ ಮುಂದೆ ಹೇಳ್ತಾರೆ, ಈಗ ಬ್ರಿಟಿಷರ ಸೈನಿಕರ ಫಿರಂಗಿಗಳು ನಮ್ಮನ್ನು ಮುತ್ತೋ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ನಮಗೇನಾದರೂ ಹಿನ್ನಡೆಯಾದರೆ ನನ್ನ ದೇಹವನ್ನು ಅವರಿಗೆ ಒಪ್ಪಿಸಬಾರ್ದು. ಅದನ್ನು ನಾನು ಸಾಯೋದಾದರೆ ನನ್ನ ಈ ಕಿತ್ತೂರಿನ ಮಣ್ಣಲ್ಲೇ ಸಾಯಬೇಕು ಅನ್ನುವಂಥ ಒಂದು ಮಾತನ್ನು ಅವ್ರ ಮುಂದೆ ಹೇಳಿದಾಗ ಸೈನಿಕರಿಗೆ ನೋವಾಗತ್ತೆ. ನಾವು ನಮ್ಮ ಮಡದಿ ಮಕ್ಕಳಿಗೋಸ್ಕರ ಬದುಕಿಲ್ಲ, ನಿಮಗಾಗಿ ಬದುಕ್ತೇವೆ ಅಂತ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ವಿಶ್ವಾಸಕ್ಕೆ ಕಟ್ಬಿಡ್ತಾರೆ. ಹೀಗೆ ಸೈನಿಕರನ್ನು ಹುರಿದುಂಬಿಸ್ತಾ ಯುದ್ಧವನ್ನು ರೆಡಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಕ್ರೋಧಗೊಂಡಂಥ ಬ್ರಿಟಿಷರು ಚೆನ್ನಮ್ಮನನ್ನು ಸೋಲಿಸಲೇಬೇಕು ಅಂತ ಹೇಳಿ ಮೈಸೂರು, ಶೋಲಾಪುರ ಮತ್ತು ಇತರ ದಂಡು ಪ್ರದೇಶಗಳಿಂದ ಬ್ರಿಟಿಷ್ ಸೈನ್ಯಗಳು ಬಂದು ಕಿತ್ತೂರಲ್ಲಿ ಸೇರಿಕೊಳ್ತವೆ. ಇದನ್ನು ಕಂಡಂತಹ ಚೆನ್ನಮ್ಮ ಸುರುಳೆ. ಆದರೂ ಕೂಡ ಶಾಂತಿಪ್ರಿಯಳಾದ ಚೆನ್ನಮ್ಮ ರಕ್ತಪಾತವನ್ನು ನಿಲ್ಲಿಸುವ ಸಲುವಾಗಿ ಗವರ್ನರ್ ಎಲ್ಫಿನ್ಸ್ಟನ್ ನನಗೆ ಪತ್ರ ಬರೀತಾಳೆ. ತ್ಯಾಕರೆಯ ಕುತಂತ್ರವನ್ನು ವಿವರಿಸ್ತಾಳೆ. ಅವನಿಂದ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ, ಹಾಗಾಗಿ ನಮ್ಮ ಮಾತನ್ನು ನಂಬ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ಕಮಿಷನರ್ ಆಗಿದ್ದ ಚಾಪ್ಲಿನ್ನ ಮೋಸದ ಮಾತನ್ನು ನಂಬಿದಂತಹ ಸೆರೆಯಲ್ಲಿದ್ದ ಬ್ರಿಟಿಷ್ ಯೋಧರನ್ನೆಲ್ಲ ಚೆನ್ನಮ್ಮ ವಿವೇಚನೆಗೊಳಿಸ್ತಾಳೆ. ಇಲ್ಲಿ ಒಂದು ಒಪ್ಪಂದದ ನೆಲೆಯಲ್ಲಿ ಅವನ್ನೆಲ್ಲ ಬಂದಿರ್ತಾರೆ. ಇವನೇನೋ ಸಹಾಯ ಮಾಡ್ತೀನಿ ಅನ್ನೋ ನೆಲೆಯಲ್ಲಿ ಚಾಪ್ಲಿನ್ ಏನ್ಮಾಡ್ತಾನೆ ಹೇಳ್ತಾನೆ. ಆಗ ಚೆನ್ನಮ್ಮ ತನ್ನ ಬಳಿ ಇದ್ದಂತಹ ಎಲ್ಲ ವೀರ ಯೋಧರನ್ನೆಲ್ಲ ಬಿಟ್ಬಿಡ್ತಾಳೆ. ಆದರೆ ಮಾತಿಗೆ ತಪ್ಪಿದ ಬ್ರಿಟಿಷ್ ಸೈನ್ಯ ಚಾಪ್ಲಿನ್ ಚೆನ್ನಮ್ಮನ ಮೇಲೆ ಯುದ್ಧವನ್ನು ಹೂಡ್ತಾನೆ. ಬ್ರಿಟಿಷ್ ಸೈನ್ಯಕ್ಕೂ ಕಿತ್ತೂರಿನ ಸೈನ್ಯಕ್ಕೂ ನಡೆದ ಘೋರ ಕದನದಲ್ಲಿ ಸ್ವತಃ ಚೆನ್ನಮ್ಮನೇ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಯುದ್ಧವನ್ನು ಎಚ್ಚರಿಕೆಯಿಂದ ನಿರ್ದೇಶಿಸ್ತಾಳೆ. ನೀವು ಇಲ್ಲಿ ಚೆನ್ನಮ್ಮನ ದೇಶಾಭಿಮಾನ, ಚೆನ್ನಮ್ಮನ ನಾಡಾಭಿಮಾನ ಮತ್ತು ಅವಳ ಶೌರ್ಯವನ್ನು ನೀವು ಮೆಚ್ಚಿಕೊಳ್ಳಲೇಬೇಕು. ಕಾರಣ ಇಷ್ಟೇ, ಬೇರೆಯವರಿಗೆ ಆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿದ್ರೆ ಸೈನಿಕರು ಹಿಂಜರಿಯಬಹುದು ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗಡೆಗೆ ತಾನೇ ಮುಂದೆ ನಿಂತು ಸೈನಿಕರನ್ನು ಹುರಿದುಂಬಿಸ್ತಾ ಮುಂದುವರಿತಾಳೆ. ಆದರೆ ಸೈನಿಕರು ತಾಯ್ನಾಡಿನ ರಕ್ಷಣೆಗೋಸ್ಕರ ಕಾದಾಡಿದ್ರು. ಹೆಚ್ಚು ಸಂಖ್ಯೆಯಲ್ಲಿದ್ದ ಮತ್ತು ಒಳ್ಳೆಯ ಆಯುಧಗಳನ್ನು ಹೊಂದಿದ್ದ ಬ್ರಿಟಿಷ್ ಸೈನ್ಯದ ಮುಂದೆ ಸೋತೋಗ್ತಾರೆ. ಇಲ್ಲಿ ಸೋಲು ಅನ್ನೋದು ಮುಖ್ಯ ಅಲ್ಲ, ಅವರನ್ನು ಎದುರಿಸಿದ, ಅವರನ್ನು ಅಡೆದೊಟ್ಟಿದ ಸಂದರ್ಭಗಳು ಬಹಳ ಮುಖ್ಯ ಆಗತ್ತೆ. ಅಲ್ಲೂ ಕೂಡ ಬ್ರಿಟಿಷರ ಮೋಸದ ನೆಲೆಗಳು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ.
ಅಲ್ಲಿ ಬಂಧಿಸಲ್ಪಟ್ಟಂಥ ಯೋಧರನ್ನೆಲ್ಲ ಬಿಡುಗಡೆ ಮಾಡಿಸ್ಕೊಳ್ತಾರೆ, ಮಾತಿಗೆ ತಪ್ಪುತ್ತಾರೆ. ಆ ಸಂದರ್ಭಕ್ಕೆ ಆ ನೆಲೆಯಲ್ಲಿ ಅವರ ಮೇಲೆ ಹಿಡಿದುಂಬಿಡ್ತಾರೆ. ಏನೇ ಆದರೂ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಯೋಧರ ಸಾಹಸವನ್ನು ಶೌರ್ಯವನ್ನು ಮೆರೆದೆ, ತನ್ನ ಆ ಶಕ್ತಿಯನ್ನು ಮೆರೆದೆ ತಾನೇ ಮುಂದೆ ನಿಂತು ಯುದ್ಧ ಮಾಡಿದ್ರೂ ಕೂಡ ಸೈನ್ಯ ಸೋಲುತ್ತೆ. ಕೊನೆಗೆ ಡಿಸೆಂಬರ್ 3ನೇ ದಿನಾಂಕ ಕಿತ್ತೂರು ಕೋಟೆ ಬ್ರಿಟಿಷರ ವಶವಾಗುತ್ತೆ. ಏನೇ ಆಗಿದ್ದರೂ ಕೂಡ ದೇಶಕ್ಕೋಸ್ಕರ ಅಥವಾ ತನ್ನ ಜನತೆಗೋಸ್ಕರ ಜನತೆಗೋಸ್ಕರ ತಾನು ಕಾರಾಗೃಹವಾಸಕ್ಕೆ ಹೋಗ್ತಾಳೆ ಅನ್ನೋದು ಇಲ್ಲಿ ನಮಗೆ ತಿಳಿದು ಬರ್ತಕ್ಕಂಥ ಅಂಶ. ಇದಿಷ್ಟು ಲಾವಣಿಯಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಅಂಶ. ಅದೇನೇ ಆಗಿದ್ದರೂ ಕೂಡ ಚೆನ್ನಮ್ಮನ ಈ ಧೈರ್ಯ ಸಾಹಸವನ್ನು ತನ್ನ ನಾಡಿಗೋಸ್ಕರ ನುಡಿಗೋಸ್ಕರ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಇವೆಲ್ಲವೂ ಕೂಡ ಜನಸಾಮಾನ್ಯರ ಮೆಚ್ಚುಗೆಗೆ ಒಳಪಡುತ್ತೆ. ಅಂತಹ ಮೆಚ್ಚುಗೆಗೆ ಒಳಪಟ್ಟಂತಹ ಕಿತ್ತೂರು ರಾಣಿಯ ಈ ಚೆನ್ನಮ್ಮನ ಲಾವಣಿಯೇ ಅದಕ್ಕೊಂದು ದ್ಯೋತಕ ಅಂತ ಹೇಳಿದ್ರೆ ತಪ್ಪಲಾಗಲಿಕ್ಕಿಲ್ಲ. ನಮಸ್ಕಾರ.